ನೋಡಿರ್ಬೋದು, ಅದೇ ಒಂದು ಟೈಗರ್ ಕ್ಯಾಪ್ಚರ್ ಹೋಗಿರ್ತಲ್ಲ, ಬೇರೆ ಕಡೆ ನಾರ್ತ ಅನ್ಸುತ್ತೆ, ಒಂದು 12 ಫೀಟ್ ನೆಟ್ ಬಿಟ್ಟಿರ್ತಲ್ಲ ಮೌತ್ ಆತರ ನೋಡಿದ್ರೆ ಸರ್ ವಿಡಿಯೋ? ಹಾ, ಅದ್ ಹೆಂಗ್ ಸರ್ ಅದು? ಓ, ಟೈಗರ್ ಭಾಳ ಆಡ್ತದೆ. ಈ 20 ಫೀಟ್ ಅಲ್ಲಿ ನೆಗೆದು ಬಿಟ್ಟಿದೆ. ನಾನು ಇದರಲ್ಲಿ ಅನುಗೋಡ್ ಅಲ್ಲಿ ಒಂದು ನೆಗೆ ಹೊಡೆದೆ ಟೈಗರಿಗೆ, ಅದು ಸೈಟ್ 20 ಫೀಟ್ ಯಾರು ಹೊಡ್ತು ಮೇಲಕ್ಕೆ, ನಾನೇ ಹೊಡೆದದು. ಅದೇನಾಯ್ತು, ರಾತ್ರಿ ಎಲ್ಲೋ ಬಂದು ಕಬ್ಬಿನ ಗದ್ದೆಗೆ ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ಬೆಳಿಗ್ಗೆ ಹೋಗ ಅವನೊಬ್ಬ ಟಾಯ್ಲೆಟ್ ಮಾಡಿ, ಆಗ ನಾನಾಗ ಹುಣಸೂರು ಡಿವಿಷನ್ ಅಲ್ಲಿ ಇದ್ದಾಗ, ಹುಣಸೂರಲ್ಲಿ ಇದ್ದಾಗ, ಆಗ ಇವನು ಆ ಕವಲೆಯಲ್ಲಿ ನೀರು ಬಿಡ್ತಾರಲ್ಲ ಕಬ್ಬಿನ ಗದ್ದೆಯಲ್ಲಿ, ಅದರಲ್ಲಿ ಆ ನೀರಲ್ಲಿ ತಿಕ್ಕ ತೊಳಲಿಕ್ಕೆ ಹೋಗಿದ್ದಾನೆ. ಹೋದಾಗ ಇದು ಕಬ್ಬಿನ ಗದ್ದೆಯಿಂದ ಅವನು ಕಚ್ಚಿದೆ, ಬಟ್ ಅವನ ಇನ್ನೇನು ಮಾಡಿಲ್ಲ. ಈ ತಿಕ್ಕ ಇದು ಮಾಡಿದೆ, ಅವನು ಕಿರ್ಚಿಕೊಂಡಾಗ ಅದು ಪುನಃ ಕಬ್ಬಿನ ಗದ್ದೆ ಒಳಗಡೆ ಸೇರ್ಕೊಂಡಿದೆ. ಅಲ್ಲಿಂದ ಅವ್ರ ಮನೆಯವರೆಲ್ಲ ಓಡಿ ಬಂದು ಇವನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು, ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು. ಅಲ್ಲಿಂದ ಮೆಸೇಜ್ ಬಂತು, ಆಗ ಲ್ಯಾಂಡ್ಲೈನಿಗೆ ಫೋನ್ ಬಂತು. ಫೋನ್ ಬಂದು ಡಿ ಎಫ್ ಓ ಸರ್, ಡಿ ಎಫ್ ಓ, ಏನು ಸರ್ ಬೆಳಿಗ್ಗೆ ಬೆಳಿಗ್ಗೆನೆ, ಏ ಹಿಂಗಾಗಿದೆಪ್ಪ, ಒಂದ್ಸತಿ ಬೇಗ ಹೋಗೋದನ್ನ ಒಂದ್ಸತಿ ಹೆಂಗೋ ಮಾಡಿ ಹಿಡಿಬೇಕಲ್ಲ ಅಂತೇಳಿ. ಸರಿ, ಎಂತ ಮಾಡೋದು ಇನ್ನು? ಆಯ್ತು ಸರ್, ನಾನು ಇನ್ನು ಏನು ರೆಡಿ ಆಗಲಿಲ್ಲ. ಏ, ಅದೆಲ್ಲ ಮತ್ತೆ ರೆಡಿ ಆಗ್ಬೋದು, ನಿನಗೇನು ಪ್ಯಾಂಟ್ ಶರ್ಟ್ ಹಾಕು, ಒಂದು ಹೋಗಲಿ, ಜಾಗಕ್ಕೆ ಹೋದರೆ ಹಳ್ಳಿಯವರೆಲ್ಲ ಸೇರಿಬಿಟ್ಟಿದ್ದಾರಂತೆ, ಗಲಾಟೆ ಅಂತ ಅಂತ. ಸರಿ ಅಂತೇಳಿ ನಾನು ರೇಂಜರು ಎಲ್ಲ ಸೇರಿ ಹೋದೋ, ಹಂಗೆ ಆನೆ ಒಂದು ಬರಲಿಕ್ಕೆ ಹೇಳಿ ಅಂತೇಳಿ, ಒಂದು ಆನೆನೂ ಬರಲಿಕ್ಕೆಲ್ಲ ಹೇಳಿದ್ದೆ. ಅಲ್ಲಿ ಹೋದೋ, ಹೋಗಿ ನೋಡೋಕೆ ಜನ ಸಿಕ್ಕಾಪಟ್ಟೆ ಸೇರಿದ್ರು. ಅಲ್ಲ, ಆಯ್ತು ಬಿಡಿ, ಆಗಿದಾಯ್ತಲ್ಲ, ಇನ್ನೇ ಇದು ಮಾಡು ಅಂತೇಳಿ ಹೋಗಿ ಔಷಧಿ ಎಲ್ಲ ಲೋಡೆಲ್ಲ ಮಾಡ್ದು. ಲೋಡೆಲ್ಲ ಮಾಡಿ ನಾನು, ನಮ್ಮದು ಶಿಷ್ಯ ಇದ್ದಾನೆ, ಅವನ ಕೈಲಿ ಒಂದು ರೈಫಲ್ ಕೊಟ್ಟಿದ್ದೀನಿ ಇದರಲ್ಲಿ, ಇನ್ನೊಂದು ಗಾರ್ಡ್ ಒಬ್ಬ ಇದ್ದಾನೆ, ಅಲ್ಲಿಂದ ರೇಂಜವರು ಇದ್ದಾನೆ ಮೂಡಲಪ್ಪ ಅಂತೇಳಿ, ಅವರಾಗ ಹುಣಸೂರು ಡಿವಿಷನ್ ಅಲ್ಲ, ಹುಣಸೂರು ರೇಂಜ್ ಇದು ಅವ್ರದ್ದು ಜುರಿಸ್ಡಿಕ್ಷನ್ಗೆ ಬರ್ತದೆ ಅದು ಅನುಗೋಡು ರೇಂಜ್ ಆಫೀಸರ್ ಅವರು, ಮೂಡಲಪ್ಪ ಅಂತ, ಕಪ್ಪಗೆ ದಪ್ಪಕ್ಕೆ ದೊಡ್ಡ ಮೈ, ಇಲ್ಲಿ ಹುಣಸೂರಲ್ಲಿ ಅಲ್ಲ, ಇಲ್ಲಿ ಕುಶಾಲನಗರ ಇದ್ದರು ಅವರು, ಹುಣಸೂರು ಡಿವಿಷನ್ ಇದರಲ್ಲಿದ್ದರು, ಹುಣಸೂರು ರೇಂಜಲ್ಲಿ ಇದ್ದರು. ಸೊ ಅವ್ರ ಕೈಲಿ ಒಂದು ರೈಫಲ್ ಇದೆ ಇದರಲ್ಲಿ, ನನ್ನ ಕೈಲಿ ಟ್ರಾಂಕ್ಲೈಸರ್ ಗನ್ನು ಮಾತ್ರ ಇದರಲ್ಲಿ. ಹಂಗೆ ಹೋದ ಹೋಗಿ ಹಂಗೆ ನುಗ್ಗೋದು, ಕಬ್ಬಿನ ಗದ್ದೆ ಒಳಗಡೆ ನುಗ್ಗಲಿಕ್ಕೆ ಭಾಳ ಕಷ್ಟ. ಪ್ಲಸ್ ಅಕಸ್ಮಿತ ಟೈಗರ್ ಇಷ್ಟತ್ರ ಸಿಗೋ, ನಮಗೆ ಹೇಳಿದಂಗೆ ಗನ್ನು ತಿರುಗಿಸ್ಲಿಕ್ಕೂ ಆಗೋದಿಲ್ಲ. ಇನ್ನು ನಮ್ಮ ಔಷಧಿ ಬೇಗ ಅದು ಹೊಡೆದಂಗೆ ಬೀಳೋಂಗೆ ಏನಿಲ್ಲ, 5 ನಿಮಿಷ 8 ನಿಮಿಷ ಔಷಧ ಟೈಮ್ ಬೇಕು. ಈಗ ಪಕ್ಕ ಬೇಕಾದ್ರೆ ಚುಚ್ಕೊಂಡು ಹೊಡೆದು ಬಿಡೋಣ ಅಂತ ಹೇಳೋಂಗೋ ಆಗೋದಿಲ್ಲ ಕಬ್ಬಿನ ಗದ್ದೆ ಒಳಗಡೆ. ಸೊ ಅಲ್ಲಿಂದ ಹೋಗಿದ್ದು, ಹೋಗ್ಬಿಟ್ಟು ಟ್ರಾಂಕ್ಲೈಸರ್ ಗನ್ನು ಲೋಡ್ ಮಾಡ್ಕೊಂಡಿದ್ದೀನಿ. ಇವರಿಬ್ಬರು ಅವಳು ಜೊತೆಯಲ್ಲಿದ್ದಾರೆ, ರೇಂಜರ್ ಕೈಲಿ ರೈಫಲು ಒಂದು ಹಾಕ್ಕೊಳ್ಳಿ, ಕಾರ್ಟ್ರಿಜ್ ಹಾಕ್ಕೊಳ್ಳಿ, ಇವ್ನು ನನ್ನ ಶಿಷ್ಯನಿಗೆ ಹೇಳಿದೆ ಕಾರ್ಟ್ರಿಜ್ ಹಾಕು ಅಂತ. ಇದು ಹಾಕ್ಕೊಂಡು ಹೋಗಿ ಅದು ಒಂದು ಹೈಟ್, ಅಲ್ಲಿಂದ ಇಳಿಬೇಕು ಹಿಂಗೆ ನಾವು ಇಳಿದು ಬಿಟ್ಟು ಅದು ಮರಳು ಅಲ್ಲಿಂದ ಲೆವೆಲ್ ಕಬ್ಬಿನ ಗದ್ದೆ ಅಲ್ಲಿ ಹಂಗೆ ಸೈಡಿಂದ ಹೋಗಿ ಒಂದು ಕವಲೆಯಲ್ಲಿ ನೀರು ಮಧ್ಯೆ ಬಿಟ್ಟಿದ್ದಾರೆ ಆ ಕಬ್ಬಿನ ಗದ್ದೆ ಮಧ್ಯದಲ್ಲಿ. ಆ ಕವಲೆದ ಆಚೆ ಈಚೆ ನಾನು ಹಿಂಗೆ ಕಾಲು ಹಾಕ್ಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀನಿ, ಹಿಂಗೆ ನಿಂತುಬಿಟ್ಟು ಎಲ್ಲಿ ಆ ಕವಲೆಲ್ಲೂ ಸಮೇತ ಮೇಲೆ ಗೀಲೆ ಎಲ್ಲ ಅದ್ರ ಗರಿ ಬಗ್ಗಿ ಎಲ್ಲ ಮಾಡಿ ಹೆಂಗೆ ಬಗ್ಗಿ ಹಿಂಗೆ ನೋಡಿದರೆ ಒಂದು ಅಲ್ಲಿವರೆಗೆ ಕಾಣುತ್ತದೆ, ಬಿಟ್ಟರೆ ಕಾಣೋದಿಲ್ಲ, ಮೇಲೆ ಅಂತೂ ಕಾಣೋದೇ ಇಲ್ಲ. ಆ ಒಂದು ಈ ಇದರಲ್ಲಿ ಗ್ರೌಂಡ್ ಲೆವೆಲಲ್ಲಿ ಇನ್ನು ಬಗ್ಗಿ ನೋಡಿದಾಗ ಒಂದು ಕಾಣುತ್ತದೆ. ನಾನು ಹಾಗೆ ಕೂತ್ಕೊಂಡು ಎಲ್ಲ ನೋಡಿದೆ ಎಂತ ಮಾಡೋದು ಅಂತೇಳಿ. ಇದರಲ್ಲಿ ಭಾಳ ಕಷ್ಟ ಉಂಟಲ್ಲ ಸರ್, ನಾವು ಹೊರಗೆ ದಾಟದಂಗೆ ಎಲ್ಲಿ ಹೊಡಿಯೋಕ್ಕಾಗಲ್ಲ ಅಂತೇಳಿ ನಾನು ಆ ಗನ್ನನ್ನು ಹಿಂಗೆ ಈ ಕಾಲದ ಇಲ್ಲಿಗೆ ಬಟನ್ ಇಟ್ಬಿಟ್ಟು ಇಲ್ಲಿ ಒರಗಿಸ್ಬಿಟ್ಟು ನಂದು ಆ ಕೋಟಿನಲ್ಲಿ ಮ್ಯಾಚ್ ಬಾಕ್ಸ್ ತೆಗೆದು ಹಚ್ಚಬೇಕು, ಹಚ್ಚೇ ಹಚ್ಚಿರಲಿಲ್ಲ ಗನ್ ಹಿಂಗೆ ಇಟ್ಕೊಂಡಿದ್ದೀನಿ ಒರಗಿಸಿ ಬಟ್ಟೆ ಈ ಕಡೆ ಬೇರೆಲ್ಲ ಮೇಲುಗಡೆಗಾಗಿ ಹಿಂಗೆ ಒರಗಿಸಿ ಕಾಲಲ್ಲಿ ಅಷ್ಟರಲ್ಲಿ ಹಕ್ಕಂತು ನೋಡ್ತೀನಿ ಅಷ್ಟೇ. ಇಲ್ಲಿಂದ ಆ ಗೇಟ್ ನಂದು ಈ ಕಾಂಪೌಂಡು, ಆ ಕಾಂಪೌಂಡ್ ಆ ಕಾಂಪೌಂಡು ಅಲ್ಲ ಈ ಸಣ್ಣ ಕಟ್ಟೆ, ಅದು ಬಗ್ಗೆ ನೋಡೋದು ಅಲ್ಲಿ ಒಂದ್ಸತಿ ಹಿಂಗೆ ನಾನು ಕಂಡುಬಿಡ್ತು. ನಾನು ಬೇಗ ಅಷ್ಟರೊಳಗೆ ನನ್ನ ಶಿಷ್ಯ ಏನು ಮಾಡಿದ, ಈ ಗದ್ದಿದ್ದನೋ ಅವನು ಬೇಗ ಓಡ್ಬಿಟ್ಟ ಹತ್ತುಬಿಟ್ಟು, ಒಂದು ಸ್ವಲ್ಪ ಉದ್ದ ಕಾಲು ಸಣ್ಕಲಿದ್ದಾನೆ. ನಾನು ಏನು ಮಾಡಿದೆ, ಬೇಗ ನಾನು ಹತ್ತುಬಿಟ್ಟೆ, ನಾನು ಆ್ಯಕ್ಟಿವ್ ಆಗಿದ್ದಾಗ ನಾನು ಮೇಲೆ ಹತ್ತುಬಿಟ್ಟೆ, ಮೇಲೆ ಹತ್ತಿದ್ದವನು ನಾನು ನಿಂತಿದ್ದೀನಿ, ಅವನು ಓಡ್ಬಿಟ್ಟ. ಅದು ಒಂದೇ ಸತಿ ಅಲ್ಲಿಂದ ನೆಗೆದದು ನೆಟ್ಟಿಗೆ ಈ ಮೂಡ್ಲಪ್ಪ ಸ್ವಲ್ಪ ದಪ್ಪಮಿ ಇವನು ಹತ್ತೋಗ, ಅದು ಇದು ಬರೇ ಅಂತ ಹೇಳ್ತೀವಲ್ಲ ಜಾರು ಮರಳು ಬಿಸ್ರ ಅದು ಲೂಸ್ ಸಾಯ್ಲ್ ನಾತ್ಬಿಟ್ಟೆ. ಇವರು ದಪ್ಪಮಿ ಸ್ವಲ್ಪ ಏಜ್ಡ್ ಪರ್ಸನ್, ನನ್ನಂಗೆ ಯಂಗ್ಸ್ಟರ್ ಅಲ್ಲ, ನಾನು ಇನ್ನಾಗ ಮದುವೆನೂ ಆಗಲಿಲ್ಲ ಕಾಣ್ತದೆ, ಮದುವೆ ಆಗಿದ್ನು ಇದರಲ್ಲಿ ಅಂತೂ ಸಮ್ವೇರ್ ಅರೌಂಡ್ ದ 30ಸ್ ನಾನು, ಬಟ್ ಈ ಇಸ್ 45+ ಪ್ಲಸ್ ಮೈ ದಪ್ಪ ಮೂಡ್ಲಪ್ಪ ದೊಡ್ಡ ಮೈ. ಸೊ ಅವನು ಹತ್ತುವಾಗ ಒಂದೆರಡು ಇದು ಆಗೋವರೆಗೆ ಒಂದೇ ಜಂಪು, ನಾನು ಮೇಲೆ ಹತ್ತಿದ್ದು ಅವನ ಮೇಲೆಯಿಂದ ಹಿಂಗೆ ನೋಡ್ತಾ ಇದ್ದೀನಿ, ಆ ಒಂದೇ ಜಂಪು ಟೈಟ್ ಅಂತ ಹೇಳುವಾಗ ರಪ್ಪ ಇವನ ಮೇಲೆ ಇದೆ,
ಮೂಡ್ಲಪ್ಪದ ಮೇಲೆ ಅದೇನಾಯ್ತು, ಮುಖಭಾಗ ಇಲ್ಲಿ ಮಣ್ಣಿಗೆ ಮುಸ್ಕೋಯ್ತು, ಹಿಂದೆ ಭಾಗ ಇಲ್ಲಿ ಹಿಡಿದಿದೆ ಒಂದು, ಇದು ಇಲ್ಲಿ, ಇನ್ನೊಂದು ಇಲ್ಲಿ ತೊಡೆ ಹತ್ರ ಹಿಂದೆ ಕಾಲ ಎರಡು. ಇದರಲ್ಲಿ ಇವನು ಉಲ್ಟ ಬಿದ್ದೋಗ್ಬಿಟ್ಟಿದ್ರೆ ರೈಫಲ್ ಇವನು ಕೆಳಗೆ ಆಗ್ಬಿಡ್ತಿದೆ. ನನ್ನ ಶಿಷ್ಯ ಕೋವಿ ತಗೊಂಡು ಓಡೇಬಿಟ್ಟ. ಇದರಲ್ಲಿ ನನ್ನ ಕೈಲಿಗೆ ಔಷಧಿ ಕೋವಿ ಏನು ಮಾಡೋಂಗಿಲ್ಲ. ಇದರಲ್ಲಿ ಕೋವಿ ಕೊಡ್ರೋ ಕೋವಿ ಕೊಡ್ರೋ ಕೋವಿ ಕೊಡ್ರೋ ಅಂತ ಬೊಬ್ಬೆ ಹಾಕ್ತಿದ್ದೀನಿ ನಾನು. ಕೋವಿ ತಗೋಬರೋ ಕೋವಿ ತಗೋಬರೋ ಕೋವಿ ತಗೋಬರೋ ಅನ್ಸತಿ ಅಂತ ಹೇಳಿಂತ. ಇದು ನನ್ನೊಂದ್ಸತಿ ನೋಡೋದು, ಒಂದ್ಸತಿ ಕುತ್ತಿಗೆ ಕೈ ಹಾಕೋಣ ಅಂತ ನಾನು ಹೇ ಅಂತ ಹೇಳೋದು. ಅಲ್ಲೇ ನಿಂತ್ಕೊಂಡು ಹಿಂಗೆ ವಿತಿನ್ 3 ಫೀಟ್ 3 ಅಡಿ ಒಳಗಡೆನೆ ಪುನಃ ಅದು ನನ್ನೊಂದ್ಸತಿ ನೋಡೋದು. ಈ ಒಂದು ಗ್ರಿಪ್ಪು ಇಲ್ಲಿ ಚೆನ್ನಾಗಿ ಮಾಂಸನ ಇಲ್ಲಿ ಅರ್ದು ಬಿಟ್ಟಿದೆ, ಬೆನ್ನತ್ರ ಹಿಡ್ಕೊಂಡ್ಬಿಟ್ಟಿದೆ. ಪುನಃ ಕುತ್ತಿಗೆ ಬಾಯಿ ಹಾಕುವಾಗ ನಾನು ಪುನಃ ಬೊಬ್ಬೆ ಹಾಕೋದು, ಪುನಃ ಅದು ನನ್ನ ಎತ್ತಿ ನೋಡೋದು. ಇದಾಯ್ತು ಅಷ್ಟರಲ್ಲಿ ಇವನು ಪಾಪ ಹೆಂಡತಿ ಮಕ್ಕಳನ್ನೆಲ್ಲ ಯೋಚನೆ ಬಂತಂತೆ, ಇನ್ನು ಈ ಡಾಕ್ಟ್ರ್ ನನ್ನ ಕೋವಿ ಕೇಳ್ತಾ ಇರೋದು ಅಂತ ಹೇಳ್ಕೊಂಡು ಇವನು ಇನ್ನು ಕೊನೆಯ ಆಟ ಅಂತ ಹೇಳೋದು ಹೇಳೋ. ಇದರಲ್ಲಿ ಶಕ್ತಿ ವಿರೋಧನೆಲ್ಲ ಉಪಯೋಗಿಸಿ ತಿರುಗ್ತೀನಿ ನಾನು ಅಂತೇಳಿ ತಿರುಗಿದಾನೆ. ತಿರುಗೋಗನ ಇದು ಈ ಬಟ್ಟು ಆ ಟೈಗರ್ದು ಮುಖ ಹೊಡೆದು ಬಿಡ್ತು. ಪ್ಲಸ್ ಅದರದ್ದು ಏನಾಗಿದೆ, ಈ ಕಾಲು ತಪ್ಪಿ ಆ ಮರಳಿಗೆ ಬಂದುಬಿಟ್ಟಿದೆ. ಇದೆ ಎರಡು ಹ್ಯಾಂಡ್ ಲಿಂಬು, ಅದಕ್ಕೂ ಗ್ರಿಪ್ ಆಗಲಿಲ್ಲ, ಅದು ನಗದು ಇದಕ್ಕೆ ಹೋಗ್ಬಿಡ್ತು ಲೆವೆಲಿಗೆ. ನಾನು ಇಲ್ಲಿ ಸಿಗರೆಟ್ ಪ್ಯಾಕ್ ತೆಗೆದು ನಿಂತಿದ್ದೆ ಅಲ್ಲಿ, ಅಲ್ಲಿ ನಿಂತ್ಕೊಂಡು ನನ್ನ ಅಂತೇಳಿ ನನ್ನ ನೋಡ್ತಾ ಉಂಟು. ನಾನಿನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ರೈಟ್ ಕರೆಕ್ಟ್ ಕಣ್ಣಿಗೆ ಹಿಡ್ಕೊಂಡೆ ಟ್ರಾಂಕ್ಲೈಸರ್ನ, ಸಿರಂಜಿನ ಕಣ್ಣಿಗೆ ಒಂದು ಹೊಡೆದ್ರೆ ನಾನು ಬಚಾವು, ಕಣ್ಣಿಗೆ ಒಂದು ಇಂಚು ತಪ್ಪಿದ್ರೆ ಇನ್ನು ನನಗತಿ ಹೋಯ್ತು. ಅಲ್ಲ ಅಲ್ಲಿಂದ ಇದಕ್ಕೆ ಕಣ್ಣಿಗೆ ಹಿಡ್ಕೊಂಬಿಟ್ಟೆ. ದೇವ್ರನ್ನೆಲ್ಲ ಯೋಚನೆ ಮಾಡಿದೆ, ಆಯ್ತು ಇದು ಛೇ ಹಿಂಸಕಾಗೋಂಟ್ನಲ್ಲ ಅಂತ. ಇವ್ರು ಯಾರು ಕೋವಿ ತರ್ತಾರ ಪಾಪ, ಇವ್ರದ್ದು ರಕ್ತ ಇಲ್ಲಿ ಮಾಂಸ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಬಂದು ಇವನ್ನ ಹೇಳ್ಕೊಂಡು ಹೋದ್ರು ಇದು ಮಾಡಿ ಇವನು ಹಂಗೆ ಕ್ರಾಲಾಗಿ ದಪ್ಪಮೈ ಹತ್ತು ಬಿಟ್ರು ಮೇಲಕ್ಕೆ ಲೆವೆಲ್ಗೆ ಹತ್ತುಬಿಟ್ರು. ಹತ್ತು ಬಿಟ್ಟ ಕೋವಿನೂ ಹಿಂಗೆ ಹಾಕಿದ್ದಾರೆ ನನಗೆ ಆಚೆ ಈಚೆ. ಈಗ ಒಂದು ಏನು ಅಂತಂದ್ರೆ ಐ ಟು ಐ ಕಾಂಟ್ಯಾಕ್ಟ್ ಕೊಡಬೇಕು ಟೈಗರಿಗೆ. ಇಷ್ಟಡಿಲೆಲ್ಲ ನಾನು 2-3 ಸತಿ ತಪ್ಪಿದ್ದೀನಿ. ನಮ್ಮ ಕಣ್ಣು ಒಂದು ಚೂರು ಅಲ್ಲಾಡ ಕೊಡೋದು, ಅದು ಕಣ್ಣಿಟ್ಟು ನಮ್ಮನ್ನ ನೋಡಿದಾಗ ನಾವು 1 ಇಂಚು ಐ ಟು ಐ ಕಾಂಟ್ಯಾಕ್ಟನ್ನ ತಪ್ಪಿಸಬಾರ್ದು. ಅದು ಎಷ್ಟೇ ಇದರಲ್ಲಿರಲಿ ಕಣ್ಣು ಮಾತ್ರ ಮೂಮೆಂಟ್ ಮಾಡಿಕೊಡೋದು. ನಾನು 3-4 ಸತಿ ತಪ್ಪಿಸಿದ್ದೀನಿ ಇದರಲ್ಲಿ, ಬಟ್ ನಾನು ಅಷ್ಟೇ ಆಗ ಫರ್ಮ್ ಅಂದರೆ ಕಣ್ಣಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ. ನನಗೇನಿಲ್ಲ, ದೇರ್ ಇಸ್ ನೋ ಗ್ಯಾಪ್ ಪ್ರಾಕ್ಟಿಕಲಿ. ಇದರಲ್ಲಿ ಕರೆಕ್ಟ್ ಕಣ್ಣಿಗೆ ಇನ್ನು ಬೇರೆ ಒಂದು ಮಾರ್ಗ ಇಲ್ಲ. ಈ ಸಿರಂಜಿ ಕಣ್ಣಿಗೆ ನುಗ್ಗುವಾಗ ಅದನ್ನು ಜಂಪ್ ತೆಗೆದ್ರೆ ಸ್ವಲ್ಪ ಜಂಪ್ ತೆಗೆಯಕ್ಕೆ ಅಲ್ಲಾಡಿದ್ರೆ ನಂದು ಟ್ರಿಗ್ಗರ್ ಮೇಲೆ ಟ್ರಿಗ್ಗರ್ ಹೋಗಿ ಸಿರಂಜಿ ನಾಟಿರ್ತದೆ ಅಷ್ಟು ಪಕ್ಕನೆ. ಇಟ್ ಇಸ್ ಸೋ ಕ್ಲೋಸ್ ಇದರಲ್ಲಿ, ಪಾಯಿಂಟ್ ಬ್ಲ್ಯಾಂಕ್ ಅಂತ ಹೇಳೋದಿಲ್ಲ ಆ ಟೈಪೇ. ಇದರಲ್ಲಿ ನಾನು ಅಲ್ಲಾಡ್ತಿಲ್ಲ, ಏಮ್ ಮಾತ್ರ ಕರೆಕ್ಟ್ ಕಣ್ಣು, ಅದರೊಂದು ಕಣ್ಣು ಇದು. ಒಂದು ಸ್ವಲ್ಪ 1-2-3 ನಿಮಿಷ ಹಂಗೆ ನಾನು